ಶಿಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತು ನಾನು ತಿಂಡಿಗೆ ಕುಟ್ಟವಲಕ್ಕಿ ಅಂದರೆ ಪುಡಿ ಅವಲಕ್ಕಿ ಅಂತ ಅದನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಒಂದು 3 ಮುಷ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಇದಕ್ಕೆ ಕೊತ್ತಂಬರಿ, ಹಸಿಮೆಣಸು, ಉಪ್ಪು, ಹುಣಸೆಹಣ್ಣು ತಗೋಬೇಕು. ಒಗ್ಗರಣೆಗೆ ಎಣ್ಣೆ, ಕಡಲೆಕಾಯಿ ಬೀಜ, ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವು. ಮಿಕ್ಸಿ ಜಾರಿಗೆ ಅವಲಕ್ಕಿ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸು, ಕೊತ್ತಂಬರಿ ಬೀಜ, ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಉದ್ದಿನ ಬೇಳೆ, ಅರಿಶಿನ ಪುಡಿ, ನಂತರ ಕಡಲೆಕಾಯಿ ಬೀಜ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ನಾನು ಅವಾಗ ಬೆಲ್ಲ ಹಾಕೋದು ಹೇಳೋದನ್ನು ಮರ್ತುಬಿಟ್ಟೆ. ನಂತರ ಇದಕ್ಕೆ ಒಗ್ಗರಣೆ ಹಾಕಿ ಕಲಸಿದ್ರೆ ಆಯಿತು. ತುಂಬ ನಯಸ್ಸಾಗಿ ಮಾಡ್ಕೋಬೇಡಿ, ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ. ನಂತರ ಇದಕ್ಕೆ ಈಗ ನಾನು ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇವಾಗ ಕುಟ್ಟವಲಿಕ್ಕೆ ರೆಡಿಯಾಗಿದೆ. ನೀವು ಮನೆಯಲ್ಲೇ ಮಾಡಿ ನೋಡಿ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.